ಸ್ವಾಮಿ ಕೊರಗಜ್ಜ, ಓಂ ನಮಃ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು, ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯನ್ನು ಕರುಣಿಸಲಿ. ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಅವರ ಮನಸ್ಸಿನಲ್ಲಿ ಏನು ಸೀಕ್ರೆಟ್ ಆಗಿ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಉಂಟು ಅನ್ನೋದನ್ನು ನಾವು ಇವತ್ತು ನೋಡುವ. ಈ ವಿಡಿಯೋದ ಅಗತ್ಯ ಏನು ಅಂದರೆ, ಕೆಲವೊಂದ್ಸಲ ನೀವಿಬ್ಬರು ಜಗಳ ಮಾಡ್ತಾ ಇರ್ಬೋದು, ಅಥವಾ ಅವರು ಹೇಳುವ ಮಾತು ನಿಮ್ಗೆ ಇಷ್ಟ ಆಗದೇ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರ್ಬೋದು, ಸಪ್ರೇಷನ್ ಆಗಿರ್ಬೋದು, ಒಬ್ಬರನ್ನು ನೋಡಿದರೆ ಇನ್ನೊಬ್ಬರಿಗೆ ಆಗದೇ ಇರ್ಬೋದು, ನಿಮ್ಮ ಪ್ರೀತಿಯಲ್ಲಿ ಮುಂಚೆ ಇದ್ದಂತಹ ಬಾಂಧವ್ಯ ಇಲ್ಲ, ಒಡನಾಟ ಇಲ್ಲ, ಖುಷಿ ಇಲ್ಲ, ಇಂಥ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಹಾಗೆಯೇ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಅನ್ನೋದು ಕೂಡ ನಿಮಗೆ ತಿಳಿಲಿಕ್ಕೆ ಸುಲಭ ಆಗುತ್ತೆ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನಿಲ್ಲಿ ಎರಡು ಹೂಗಳನ್ನು ತೋರಿಸಿದ್ದೇನೆ, ಒಂದು ಹಸಿರು ಬಣ್ಣದ ಹೂ, ಹಾಗೆಯೇ ಇನ್ನೊಂದು ಗುಲಾಬಿ ಬಣ್ಣದ ಹೂ. ಈ ಎರಡೂ ಹೂಗಳಲ್ಲಿ ಗ್ರೀನ್ ಅಥವಾ ಪಿಂಕ್, ಈ ಎರಡು ಹೂಗಳಲ್ಲಿ ಯಾವ ಒಂದು ಹೂ ನಿಮಗೆ ಆಕರ್ಷಣೆಯಾಗುತ್ತೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಮೊದಲು ನಿಮ್ಮ ಇಷ್ಟ ದೈವ ದೇವರ ಗುರುಗಳನ್ನು, ನಿಮಗೆ ಒಂದು ಫೇವ್ರೆಟ್ ಗಾಡ್ ಅಥವಾ ದೈವ ಗುರುಗಳು ಅಂತ ಇರ್ತಾರೆ, ಸೊ ಅವರನ್ನು ನೆನೆದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರ ಹೆಸರನ್ನು ಹೇಳಿಬಿಟ್ಟು ಅವರ ಮುಖ ನಿಮ್ಮ ಎದುರಿಗೆ ಬರಬೇಕು ಪ್ರಾರ್ಥನೆ ಮಾಡುವಾಗ. ಅವರನ್ನು ನೆನೆದುಬಿಟ್ಟು ನಿಮ್ಮ ಜೊತೆ ಅವರು ಕಳೆದಂತಹ ಸಂತೋಷವಾದಂತಹ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಈ ಎರಡೂ ಹೂಗಳಲ್ಲಿ ಯಾವ ಒಂದು ಹೂ ನಿಮಗೆ ಆಕರ್ಷಣೆಯಾಗುತ್ತೆ ಪ್ರಾರ್ಥನೆ ಮಾಡಿದ ನಂತರ ಆ ಒಂದು ಹೂವನ್ನು ನೀವು ಇಲ್ಲೇ ಆಯ್ಕೆ ಮಾಡಿಕೊಳ್ಳಿ. ಯಾರೆಲ್ಲ ಒಂದನೇ ಹಸಿರು ಬಣ್ಣದ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ನೋಡಿ, ಇಲ್ಲಿ ನಿಮ್ಮನ್ನವರು ಡ್ರೀಮ್ ಗರ್ಲ್, ಡ್ರೀಮ್ ಬಾಯ್ ಥರ ನೋಡ್ತಾ ಇದ್ದಾರೆ. ಸೊ ಅವರ ಪ್ರಪಂಚದಲ್ಲಿ ನೀವೇ ಅವರ ಕನಸಿನ ರಾಣಿ, ಕನಸಿನ ರಾಜ ಆಗಿರಬಹುದು. ಇಲ್ಲಿ ಕೆಲವೊಂದ್ಸಲ ಅವರು ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ, ಅಂದರೆ ನಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಏನಾಗ್ತಾ ಉಂಟು ಅವರ ಜೀವನದಲ್ಲಿ, ಅವರು ಏನು ಮಾಡಬೇಕು ಅಂತ ಇದ್ದಾರೆ. ಇಲ್ಲಿ ಕೆಲವರು ಸಪ್ರೇಷನಲ್ಲಿ ಇದ್ದೀರಾ, ಇನ್ನು ಕೆಲವರು ಅಷ್ಟಾಗಿ ಮಾತನಾಡ್ತಾ ಇಲ್ಲ, ಬ್ರೇಕಪ್ ಆಗಿದೆ, ಮಾತನಾಡುವ ಮಿಡ್ಲಲ್ಲಿ ಕೂಡ ಅಷ್ಟು ಚೆನ್ನಾಗಿ ಒಡನಾಟ ಬಾಂಧವ್ಯ ಕಾಣಿಸ್ತಾ ಇಲ್ಲ. ಕೆಲವೊಂದ್ಸಲ ನೀವು ಅವ್ರ ಜೊತೆ ಏನಾದರೂ ಕಮೆಂಟ್ಮೆಂಟ್ ಕೇಳ್ಬೋದು, ಏನಾದರೂ ವಿಷಯದ ಬಗ್ಗೆ ಚರ್ಚೆ ಮಾಡಬಹುದು, ಅಥವಾ ಪದೇ ಪದೇ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ಬೋದು. ಸೊ ಫೋರ್ಸ್ಫುಲ್ ಆಗಿ ಅವರಿಂದ ಬಲಾಂತರಿಂದ ಯಾವುದೇ ಒಂದು ಕೆಲಸ ಮಾಡಿಸ್ಬೇಡಿ. ಬಲಾಂತರಿಂದ ಎಲ್ಲಿಗಾದರೂ ಕರ್ಕೊಂಡು ಹೋಗೋದು ಅಥವಾ ಪ್ರಾಮಿಸ್ ಹಾಕಿಸೋದು ಅಥವಾ ಏನೇ ಒಂದು ಕೆಲಸವನ್ನು ಫೋರ್ಸ್ಫುಲ್ಲಾಗಿ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಅದು ಅವರ ಮನಸ್ಸಿಗೆ ತುಂಬ ಎಫೆಕ್ಟ್ ಆಗುತ್ತೆ. ನನಗೆ ಇಷ್ಟ ಇಲ್ಲ, ನನಗೆ ಟೈಮ್ ಬಂದಾಗ, ನನ್ನ ಮನಸ್ಥಿತಿ ಸರಿಯಾದಾಗ ನಾನೇ ಮಾಡ್ತೇನೆ, ಎಲ್ಲ ನಾನೇ ಪ್ರಾಮಿಸ್ ಆಗ್ತೇನೆ ಅಂತ ಅವ್ರು ಹೇಳ್ಬೋದು. ಬಟ್ ನೀವು ಇಲ್ಲ, ಮಾಡಲೇಬೇಕು, ಆ ಥರ ಈ ಥರ ಹೋಗಲೇಬೇಕು, ಸೊ ಏನಾದರೂ ಒಂದು ಹೇಳಿರ್ಬೋದು. ಸೊ ಈ ಥರ ಫೋರ್ಸ್ಫುಲ್ಲಾಗಿ ಅವರಿಂದ ಪ್ರೀತಿ, ಪ್ರಾಮಿಸ್ ಅಥವಾ ಯಾವುದೇ ಒಂದು ಭಾಷೆಯನ್ನು ತಕೊಳ್ಳೋದು ಬೇಡ. ಸೊ ಅದರಿಂದ ಅವರು ಶಾಶ್ವತವಾಗಿ ನಿಮ್ಮಿಂದ ದೂರ ಆಗುವಂತಹ ಸಂದರ್ಭಗಳು ಬರಬಹುದು. ಎಲ್ಲ ಒಂದು ಕಡೆ ಅವರಿಗೆ ಗೊತ್ತುಂಟು, ಅವರು ನಿಮ್ಮನ್ನು ತುಂಬ ಸಿನ್ಸಿಯರಾಗಿ ಪ್ರೀತಿ ಮಾಡ್ತಾರೆ, ಅದು ನಿಮಗೆ ಅವರ ಮೇಲೆ ಡೌಟ್ ಉಂಟು, ಅನುಮಾನ ಉಂಟು, ಎಲ್ಲ ಒಂದು ಕಡೆ ನೀವು ಅವರಿಗೆ ಮೋಸ ಮಾಡ್ತೀರಿ ಅಥವಾ ಅವ್ರು ನಿಮಗೆ ಮೋಸ ಮಾಡ್ತಾರೆ, ಇಬ್ಬರಲ್ಲಿ ಕೂಡ ಆ ಥರ ಒಂದು ಮನಸ್ಸಿತಿ ಅಂತ ಉಂಟು. ಸೊ ಈ ಥರ ಮನಸ್ಸಿತಿ ಇಟ್ಕೊಳ್ಬೇಡಿ. ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಯಾವ ವ್ಯಕ್ತಿಯನ್ನು ನೆನೆಸ್ಬೇಕು, ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ, ಅವ್ರು ನಿಮಗೆ ಮೋಸ ಮಾಡಬೇಕು ಅನ್ನುವ ಮನಸ್ಸಿತಿಯಲ್ಲಿಲ್ಲ. ಜೀವನದಲ್ಲಿ ಅವರು ನೆಮ್ಮದಿಯಿಂದ ಇದ್ದಾರೆ, ಖುಷಿಯಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣವೇ ನೀವು. ನಿಮ್ಮನ್ನು ಅವರು ತುಂಬ ಹಚ್ಕೊಂಡಿದ್ದಾರೆ, ಆದರೆ ಕೆಲವೊಂದ್ಸಲ ಸಮಯ ಸಂದರ್ಭ ನಿಮ್ಮಿಬ್ಬರನ್ನು ದೂರ ಮಾಡಿರ್ಬೋದು. ಬಟ್ ನೀವು ಕೊಟ್ಟಷ್ಟು ಪ್ರೀತಿ, ಕೇರ್ ಅದನ್ನು ಅವರ ಜೀವನದಲ್ಲಿ ಬೇರೆ ಯಾರು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ನೀವು ಯಾಕೋ ಸ್ವಲ್ಪ ಸೈಲೆಂಟ್ ಆಗಿದ್ದೀರಾ ಅವರ ವಿಷಯದಲ್ಲಿ, ಅಥವಾ ಜೀವನದಲ್ಲೇ ಕೆಲವೊಂದ್ಸಲ ನಿಮಗೆ ನಿರಾಶೆ ಮೂಡಿರಬಹುದು, ಹತಾಶೆ ಉಂಟಾಗಿರ್ಬೋದು, ಹಾಗಾಗಿ ನೀವು ಸ್ವಲ್ಪ ಸೈಲೆಂಟ್ ಆಗಿರಬಹುದು. ಸೊ ನೀವು ನಗ್ನಾಗ್ತಾ ಇರಬೇಕನ್ನೋದೇ ಅವರ ಆಸೆ. ನಿಮ್ಮ ವ್ಯಕ್ತಿ ಎಲ್ಲವನ್ನು ಸರಿ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಆದರೆ ಕೆಲವು ಸಲ ಅವರ ಮನಸ್ಥಿತಿ ಸರಿಯಾಗಿರಲ್ಲ, ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೇ ಇರುತ್ತೆ. ಅದು ಅವರ ಪರ್ಸ್ನಲ್ ಲೈಫಲ್ಲಿ ಇರ್ಬೋದು, ಬಿಸ್ನೆಸ್ಸಲ್ಲಿ ಇರ್ಬೋದು, ವರ್ಕ್ ಪ್ಲೇಸಲ್ಲಿ ಇರ್ಬೋದು, ಸ್ಟಡೀಸಲ್ಲಿ ಇರ್ಬೋದು, ಫ್ರೆಂಡ್ಸ್ ಮಧ್ಯೆ ಇರ್ಬೋದು, ಫ್ಯಾಮಿಲಿ ಮಧ್ಯೆ ಇರ್ಬೋದು. ಸೊ ಹಾಗಾಗಿ ಏನೋ ಒಂದು ಮನಸ್ಥಿತಿ ಸರಿಯಾಗಿಲ್ಲ, ಸಮಸ್ಯೆಗಳ ಗೊಂದಲದಲ್ಲಿ ಅವರಿದ್ದಾರೆ. ಎಲ್ಲವನ್ನು ಸರಿ ಮಾಡಬೇಕಾದದ್ದು ಅವರೇ.
ನಿಮ್ಮವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ಆದರೆ ಅವರ ಮನಸ್ಸಿನಲ್ಲಿ ತುಂಬ ಗೊಂದಲಗಳುಂಟು, ತುಂಬ ಸಮಸ್ಯೆಗಳುಂಟು ಜೀವನದಲ್ಲಿ. ಹಾಗಾಗಿ ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನಲ್ಲಿದ್ದಾರೆ. ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಿ, ಈ ಆಯ್ಕೆಯನ್ನು ಮಾಡ್ಕೊಂಡ್ರೆ ಏನಾಗುತ್ತೆ, ಆ ಆಯ್ಕೆ ಮಾಡ್ಕೊಂಡ್ರೆ ಏನಾಗುತ್ತೆ ಅನ್ನೋದು ತುಂಬ ಉಂಟು. ಕೆಲವೊಂದು ಸಲ ನೀವು ತುಂಬ ಹೈ ಲೆವೆಲಲ್ಲಿ ಮಾತನಾಡ್ತೀರಾ, ತುಂಬ ಈಗೋ ತೋರಿಸ್ತೀರಾ, ಅದೆಲ್ಲ ಬೇಡ ಅಂತ ಹೇಳ್ತೇನೆ. ನಿಮ್ಮನ್ನು ಅವರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ನೀವಿಬ್ಬರು ತುಂಬ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಂತಹ ಜೋಡಿ, ಒಬ್ಬರನ್ನೊಬ್ಬರು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ನಿಮಗೂ ಗೊತ್ತು, ಅವರಿಗೂ ಗೊತ್ತು. ಸೊ ಯಾವುದನ್ನು ಕೂಡ ಅವರು ಮುಚ್ಚಿದಲ್ಲ, ನೀವು ಕೂಡ ಮುಚ್ಚಿದಲ್ಲ, ಎಲ್ಲವನ್ನು ಓಪನ್ ಆಗಿ ಹೇಳ್ತಾ ಇದ್ರಿ, ತುಂಬ ಪ್ರೀತಿ ಮಾಡ್ತಾ ಇದ್ರಿ ಇಬ್ಬರು ಕೂಡ. ಸೊ ಕೆಲವೊಂದ್ಸಲ ಇಲ್ಲಿ ಸಮಸ್ಯೆಗಳು ಬಂದಾಗ ಜೀವನದಲ್ಲಿ ಅವರಿಗೆ ಏನೂ ಬೇಡ, ನಾನು ಒಬ್ಬಂತಿಯಾಗಿರಬೇಕು ಅನ್ನೋ ಮನಸ್ಥಿತಿಗಳು ಬರುತ್ತೆ. ಒಂದು ವೇಳೆ ಅವರು ನಂಬರ್ ಬ್ಲಾಕ್ ಮಾಡಿದ್ದಾರೆ, ಅದಕ್ಕೆ ನೀವು ಕೂಡ ನಂಬರ್ ಬ್ಲಾಕ್ ಮಾಡಿದ್ದೀರಿ, ಅಥವಾ ನೀವಾಗಿಯೇ ಬ್ಲಾಕ್ ಮಾಡಿದ್ರೆ ಸೊ ರಿಮೂವ್ ಮಾಡಿ ಅಂತ ಹೇಳ್ತೀನಿ. ಖಂಡಿತವಾಗಿ ಅವ್ರು ಕಾಲ್ ಮೆಸೇಜಸ್ ಮಾಡಿಯೇ ಮಾಡ್ತಾರೆ ನಿಮಗೆ, ನೀವು ಕೂಡ ಅದನ್ನೇ ಬಯಸ್ತಾ ಇದ್ದೀರಿ ಅವರಿಂದ. ಸೊ ಬಾಯಲ್ಲಿ ಮನಸ್ಸಿನಲ್ಲಿ ಕೆಲವೊಂದು ಸಲ ನಿಮಗೆ ಸಿಟ್ಟು ಬಂದಿರ್ಬೋದು ಅವರ ಮೇಲೆ, ಸೊ ನನ್ನ ಪ್ರೀತಿಗೆ ಅವರು ವ್ಯಾಲ್ಯೂ ಕೊಟ್ಟಿಲ್ಲ, ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ, ಒಂದು ಕಮಿಟ್ಮೆಂಟ್ ಒಂದು ಪ್ರಾಮಿಸ್ ನನಗೆ ಕೊಟ್ಟಿಲ್ಲ ಅವರ ಅಂತ. ಆ ಪ್ರಾಮಿಸ್ ಮಾಡಿದ ನಂತರ ಅದನ್ನು ಉಳಿಸ್ಕೊಳ್ಬೇಕು. ಅವರ ಮನಸ್ಥಿತಿ ಸರಿ ಇಲ್ಲದೆ ಅವರು ಪ್ರಾಮಿಸ್ ಮಾಡಿದರೆ ಅದಕ್ಕೆ ವ್ಯಾಲ್ಯೂನೂ ಇರಲ್ಲ ಅನ್ನೋದು ಅವರ ಉದ್ದೇಶ. ಸೊ ಹಾಗಾಗಿ ವೆಯ್ಟ್ ಮಾಡಿ, ಎಲ್ಲನೂ ಸರಿಯಾಗಿತ್ತೆ, ಖುಷಿಯಾಗಿರಿ. ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ. ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ, ಯಾವ್ದು ಅನ್ವಯ ಆಯಿತು ನಿಮಗೆ ವಿಡಿಯೋ ನೋಡುವಾಗ ಗೊತ್ತಾಗುತ್ತೆ. ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ, ಖುಷಿಯಾಗಿರಿ. ಯಾರಲ್ಲ ಎರಡನೇ ಹೂವನ್ನು ಅಂದರೆ ಪಿಂಕ್ ಬಣ್ಣದ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಹುಡುಗ ಹುಡುಗಿಯನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ಕೆಲವರು ಸಪ್ರೇಷನಲ್ಲಿದ್ದೀರಾ, ಇನ್ನು ಕೆಲವರು ಮುಂಚೆ ನಟರ ಅವರು ಇಲ್ಲ, ತುಂಬಾ ಚೇಂಜ್ ಆಗಿದ್ದಾರೆ. ಮುಂಚೆ ನಿಮ್ಮನ್ನು ಕೇರ್ ಮಾಡ್ತಾಯಿದ್ರು, ಅವರ ಮನಸ್ಥಿತಿ ಮುಂಚೆ ಒಂಥರ ಇತ್ತು, ಇವಾಗ ಇನ್ನೊಂಥರ ಆಗಿದೆ. ಆದರೆ ಇಲ್ಲಿ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ನಿಮ್ಮ ಕಾಲ್ ಮೆಸೇಜಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ನಿಮ್ಮನ್ನು ಯಾವುದೇ ಒಂದು ಕಾರಣಕ್ಕೂ ಬಿಟ್ಟುಕೊಡಲ್ಲ. ಈಗ ಒಂದು ಏನು ಅವರ ಮನಸ್ಥಿತಿ ಉಂಟು ನೋಡಿ, ಮುಂಚೆ ಆ ಥರ ಇರಲಿಲ್ಲ ಆ ವ್ಯಕ್ತಿ. ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ರಿಲೇಷನ್ಶಿಪ್ ಇರ್ಬೋದು. ಮುಂಚೆ ನಿಮಗೆ ತುಂಬ ಅಂದರೆ ಮುಂಚಿನಿಂದಲೂ ಅವರು ತುಂಬ ನಿಮಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ರು, ನಿಮ್ಮ ಬಗ್ಗೆ ಕೇರ್ ಮಾಡ್ತಾಯಿದ್ರು. ಯಾವುದೇ ಒಂದು ನಿಮ್ಮಿಂದ ತಪ್ಪಾಗದ ಥರ ಅಥವಾ ಬೇರೆಯವರು ನಿಮ್ಮ ಮೇಲೆ ಯಾವುದೇ ಒಂದು ರೀತಿ ಆರೋಪ ಹೊರಿಸದ ಥರ ತುಂಬ ನಿಮ್ಮನ್ನು ಪ್ರೊಟೆಕ್ಟಿವ್ ಮಾಡ್ತಾಯಿದ್ರು. ಒಂದು ಮಗುವನ್ನು ಹೇಗೆ ತಾಯಿ ಪ್ರೊಟೆಕ್ಟ್ ಮಾಡ್ತಾರೆ, ಸೊ ಆ ಥರ ನಿಮ್ಮನ್ನು ಒಂದು ತುಂಬ ಪ್ರೀತಿಯಿಂದ ಕೇರ್ನಿಂದ ನೋಡ್ಕೊಳ್ತಾಯಿದ್ರು. ನೀವು ಸ್ಟಾರ್ಟಿಂಗ್ ಯಾವಾಗ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ, ಸೊ ನಿಮ್ಮಿಬ್ಬರ ಮಧ್ಯೆ ಯಾವಾಗ ಒಂದು ರಿಲೇಷನ್ಶಿಪ್ ಸ್ಟಾರ್ಟ್ ಆಗುತ್ತೆ ಆ ಟೈಮ್ನಿಂದ. ಅವ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ, ನಿಮ್ಗೆ ಇಷ್ಟ ಆಗುವ ಥರ ನಡ್ಕೊಳ್ಬೇಕು ಅಂತ ತುಂಬ ಅದರ ಬಗ್ಗೆನೂ ಆಲೋಚನೆ ಮಾಡ್ತಾರೆ. ಆದರೆ ಅವರು ಅಂದ್ಕೊಂಡ ಥರ ಯಾವುದು ಕೂಡ, ಸೊ ಅವರಿಗೆ ಫೇವರ್ ಆಗಿಲ್ಲ, ಎಲ್ಲ ನೋಡ್ತಾ ಹೊಡಿತಾ ಉಂಟು. ಜಾಬ್ ಕೂಡ ಅಷ್ಟು ಕರೆಕ್ಟ್ ಆಗಿಲ್ಲ, ಬಿಸ್ನೆಸ್ ಕೂಡ ಅಷ್ಟೇ. ಅವರು ಏನೋ ಒಂದು ಟೆನ್ಷನಲ್ಲಿದ್ದಾರೆ, ಅವರ ಜೀವನದಲ್ಲಿ ಏನು ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕು. ಸೊ ಈ ಪ್ರೀತಿಯಲ್ಲಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿರ್ಬೋದು, ಸೊ ಅದು ಅವರಿಗೆ ಆಗ್ತಾಯಿಲ್ಲ. ಏನೇ ಒಂದು ಅವರು ಆಲೋಚನೆ ಮಾಡಿದ್ರು ಈ ಪ್ರೀತಿಯ ವಿಷಯದಲ್ಲಿರ್ಬೋದು, ಅವರ ಜಾಬ್ ಕೆರಿಯರ್ ಬಗ್ಗೆ ಇರ್ಬೋದು, ಸೊ ಎಲ್ಲ ಉಲ್ಟಾಗ್ತಾ ಉಂಟು. ಹಾಗಾಗಿ ಫಸ್ಟ್ ಅದನ್ನೆಲ್ಲ ಸರಿ ಮಾಡಿಕೊಳ್ಳುವ, ನನ್ನ ಪ್ರೀತಿ ನನ್ನನ್ನು ಬಿಟ್ಟು ಎಲ್ಲಿ ಹೋಗಲ್ಲ ಅನ್ನುವ ಕಾನ್ಫಿಡೆನ್ಸ್ ಉಂಟು ಅವರಿಗೆ. ಹಾಗೆಯೇ ಕೆಲವೊಂದು ಸಲ ಕನ್ಫ್ಯೂಷನ್ ಕೂಡ ಆಗುತ್ತೆ, ಎಲ್ಲಿ ಈ ಪ್ರೀತಿಯನ್ನು ನನ್ನ ಕೈಯಿಂದ ಉಳಿಸ್ಕೊಳ್ಳಿಕ್ಕೆ ಆಗಲ್ವಾ, ತುಂಬ ಈ ಪ್ರೀತಿಯನ್ನು ಹಚ್ಕೊಂಡಿದ್ದೇನೆ. ಸೊ ಕೆಲವರು ದೂರ ಇರ್ಬೋದು, ಸಪ್ರೇಷನಲ್ಲಿ ಇರ್ಬೋದು, ಆದ್ರೂ ಇಲ್ಲಿ ಥರ್ಡ್ ಪಾರ್ಟಿ ಇಲ್ಲ, ಇದನ್ನೊಂದು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಥರ್ಡ್ ಪಾರ್ಟಿ ಅಂದರೆ ಬೇರೆ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು. ಸೊ ಆ ಥರ ಏನೇ ಒಂದು ಸಮಸ್ಯೆನೂ ಇಲ್ಲ, ನಿಮ್ಮ ಪ್ರೀತಿಯಲ್ಲಿ ಬೇರೆಯವರು ಇಲ್ಲ, ಅವರು ಬ್ರೇಕಪ್ ಆಗಿದ್ರು ನಿಮ್ಮ ಇದ್ದೆ, ಸೊ ಅವರ ಲೈಫಲ್ಲಿ ಅವರೊಬ್ಬರೇ ಇದ್ದಾರೆ. ಆದರೆ ಯಾವುದೇ ಒಂದು ಕಾರಣಕ್ಕೂ ಅವ್ರು ನಿಮ್ಮನ್ನು ಬಿಟ್ಕೊಡಲ್ಲ, ಏನೇ ಒಂದು ಮನಸ್ತಾಪಗಳು ಜಗಳ ಆಗಿರ್ಬೋದು. ಮತ್ತು ನೀವು ಪದೇ ಪದೇ ಬ್ಲಾಕ್ ಆದ ನಂಬರ್ಗೆ ಕಾಲ್ ಮಾಡ್ತೀರಾ, ಅಥವಾ ಬ್ಲಾಕ್ ಇಲ್ಲ ಅಂದ್ರೂ ನೀವು ಗಡಿಗಡಿ ಕಾಲ್ ಮೆಸೇಜಸ್ ಮಾಡೋದು ಬೇರೆ ಬೇರೆ ನಂಬರಿಂದ ಇರ್ಬೋದು, ಇರಿಟೇಷನ್ ಮಾಡೋದು, ಸೊ ಇದೆಲ್ಲ ಬೇಡ ಅಂತ ಹೇಳ್ತೇನೆ. ಅವರಿಗೆ ಗೊತ್ತುಂಟು ನೀವನ್ನು ಪ್ರೀತಿ ಮಾಡಿದ್ದೀನಿ, ಪ್ರೀತಿಯನ್ನು ಉಳಿಸ್ಕೊಳ್ಬೇಕು ಅನ್ನೋದು ಅವರಿಗೆ ಕೂಡ ಗೊತ್ತುಂಟು. ಎನರ್ಜಿ ಬ್ಯಾಲೆನ್ಸ್ ಆಗೋದು ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ನೀವು ದಿನಕ್ಕೆ ಒಂದು 10, 20, 50 ಸಲ ಕಾಲ್ ಮಾಡಿದರೆ ಎನರ್ಜಿ ಬ್ಯಾಲೆನ್ಸ್ ಹೆಂಗೆ ಆಗುತ್ತೆ?
ಅವರೊಂದು ಸಲ ನಾನು ನಿಮಗೆ ಕಾಲ್ ಮಾಡಲ್ಲ. ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಅಂದರೆ ನೀವು ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕಾಗುತ್ತೆ. ಕಾಲ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ, ಇದರಿಂದ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಡೈಲಿ ನೆನ್ಪು ಮಾಡಿಕೊಂಡು ನೀವೇ ಕಾಲ್ ಮಾಡ್ತಾ ಇರ್ತೀರ ಪದೇ ಪದೇ. ಸೊ ಆಗುವಾಗ ಅವರು ಯಾವ ಥರ ನಿಮ್ಮನ್ನು ನೆನ್ಪು ಮಾಡ್ಕೊಳ್ಳಿಕ್ಕೆ ಯಾವ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ಇಲ್ಲ ತಾನೇ? ನೀವಾಗಿ ಕಾಲ್ ಮಾಡ್ತಾ ಇರ್ತೀರ. ಸೊ ನೀವು ಕಾಲ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಅಲ್ಲಿ. ಅವರಿಗೆ ನಿಮ್ಮ ನೆನ್ಪು ಬರುತ್ತೆ ಯಾವಾಗಲೂ ಕಾಲ್ ಮಾಡ್ತಾಯಿದ್ರು, ಏನು ಕಾಲ್ ಮಾಡಿಲ್ಲ ಅಂತ. ಸೊ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಅಂದರೆ ನೀವು ಸ್ವಲ್ಪ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವರಿಗೆ ಪದೇ ಪದೇ ಕಾಲ್ ಮೆಸೇಜಸ್ ಮಾಡೋದನ್ನು ಬಿಟ್ಟು ಸ್ವಲ್ಪ ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ, ಸೆಲ್ಫ್ ಲವ್ ಮಾಡಿ. ನಿಮ್ಮ ಪ್ರೀತಿ ಖಂಡಿತವಾಗಿಯೂ ನಿಮ್ಮಲ್ಲಿಗೆ ಬಂದೇ ಬರುತ್ತೆ. ಕೆಲವೊಂದು ವಿಷಯಗಳನ್ನು ಅವ್ರು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಇದ್ದಾರೆ. ಖಂಡಿತವಾಗಿಯೂ ಅವರು ನಿಮ್ಮ ಜೊತೆ ಮಾತನಾಡ್ತಾರೆ. ಮಾತನಾಡಿದಾಗ ಹಿಂದಿನ ಜಗಳ ಆಗಿದ್ದು ಅಥವಾ ಏನೋ ಒಂದು ದುಃಖದ ಸನ್ನಿವೇಶ, ಅವರಿಗೆ ಸಿತ್ತು ಬರಿಸುವಂತಹ ಸನ್ನಿವೇಶಗಳನ್ನು ಮಾತನಾಡಬೇಡಿ ಅಂತ ಹೇಳ್ತೇನೆ. ನೀವು ಹೇಗೆ ನಿಮ್ಮವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀರಾ, ಹಾಗೆಯೇ ಅವರು ಕೂಡ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರು ನಿಮ್ಮನ್ನು ಅಂದರೆ ನೋಡಿ, ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತಾಯಿದ್ರು ಅಂತ ಹೇಳಿದೆ. ಸೊ ಹಾಗಾಗಿ ನಿಮ್ಮನ್ನು ಸೀಕ್ರೆಟಾಗಿ ವಾಚ್ ಮಾಡ್ತಾ ಇರ್ತಾರೆ. ನೀವೇನು ಮಾಡ್ತೀರಾ, ಎಲ್ಲಿ ಹೋಗ್ತೀರಾ, ಬರ್ತೀರಾ, ಸೊ ನಿಮ್ಮ ಲೈಫಲ್ಲಿ ಏನಾಗ್ತಾ ಉಂಟು, ಏನಾದರೂ ಸಮಸ್ಯೆ ಅಂತ. ಸೊ ಅಂದರೆ ಇಲ್ಲಿ ಪ್ರೀತಿ ಅನ್ನೋದು ಉಂಟು, ಆದರೆ ಅವರ ಪರಿಸ್ಥಿತಿ ಅವರನ್ನು ಕಟ್ಟಿಹಾಕಿದೆ. ಏನೇ ಒಂದು ಡಿಸಿಷನ್ ತಕ್ಕೊಳ್ಳಿಕ್ಕೆ ಆಗಲ್ಲ. ನೀವು ಕೆಲವೊಂದು ಸಲ ಅವರಿಗೆ ಮನಸ್ಸಿಗೆ ನೋವಾಗೋ ಥರ ಪ್ರಶ್ನೆಯನ್ನು ಕೇಳ್ತಾ ಇರ್ತೀರಾ. ಆ ಪ್ರಶ್ನೆಗಳಿಗೆ ಆ ವ್ಯಕ್ತಿ ಉತ್ತರ ಕೊಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಹಾಗಾಗಿ ಅವರಿಗೆ ಗೊಂದಲ ಸೃಷ್ಟಿಯಾಗುತ್ತೆ, ಮನಸ್ಸಿಗೆ ನೋವಾಗುತ್ತೆ, ಇರಿಟೇಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ನಿಮಗೆ ಯಾವ ಥರ ನೋವಾಗುತ್ತೆ ಪ್ರೀತಿಯಲ್ಲಿ, ಅದೇ ಥರ ಅವರಿಗೆ ಕೂಡ ನೋವಾಗುತ್ತೆ. ಎಲ್ಲ ಒಂದು ಕಡೆ ನಾವು ನಮ್ಮ ಹುಡುಗಿಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಥವಾ ಹುಡುಗನ ಜೊತೆ ಚೆನ್ನಾಗಿ ಇಲ್ಲ. ಸೊ ಈ ರಿಲೇಷನ್ಶಿಪ್ಪನ್ನು ನಾನು ಕರೆಕ್ಟಾಗಿ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಅವರಿಗೆ ಕೂಡ ಗೊತ್ತಾಗ್ತಾ ಉಂಟು. ಖಂಡಿತವಾಗಿಯೂ ನೀವಿಲ್ಲಿ ವೆಯ್ಟ್ ಮಾಡಿ, ಎಲ್ಲನೂ ಸರಿಯಾಗುತ್ತೆ, ಪ್ರಾರ್ಥನೆ ಮಾಡಿ, ಖುಷಿಯಾಗಿರಿ, ಮತ್ತು ಸೆಲ್ಫ್ ಲವ್ ಮಾಡಿ. ನಿಮ್ಮ ಬಗ್ಗೆ ಸ್ವಲ್ಪ ನೀವು ಕೇರ್ ತಗೊಳ್ಳಿ. ಒಂದು ದಿವಸಕ್ಕೆ 10-20 ಸಲ ಕಾಲ್ ಮಾಡ್ತಾ ಇದ್ದೀರಾ, ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡಿ. ಒಂದು 3-4 ಸಲ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿ. ಪದೇ ಪದೇ ಕಾಲ್ ಮಾಡಿದರೆ ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ. ಕಣ್ಣೀರು ಹಾಕೋದು, ಅಲ್ಲೋದು, ಈ ಥರ ಎಲ್ಲ ಅದರಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ. ಸೊ ನಿಮ್ಮ ಪ್ರೀತಿ ಸಕ್ಸಸ್ ಆಗಬೇಕು, ಅವ್ರು ನಿಮಗೆ ಕಾಲ್ ಮಾಡಬೇಕು, ಮೆಸೇಜಸ್ ಮಾಡಬೇಕು, ನಿಮ್ಮ ಪ್ರೀತಿ ಮುಂಚಿನ ಥರನೇ ಆಗಬೇಕು ಅಂದರೆ ಎನರ್ಜಿ ಬ್ಯಾಲೆನ್ಸ್ ಆಗೋದು ತುಂಬ ಮುಖ್ಯ. ಸೊ ನಿಮ್ಮನ್ನು ಸ್ವಲ್ಪ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನಸ್ಸನ್ನು ನೀವು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ನಿಮ್ಮನ್ನು ಬಿಟ್ಟೋಗಿದ್ದ ಪ್ರೀತಿ ಖಂಡಿತವಾಗಿಯೂ ಅವರಿಗೆ ನಿಮ್ಮ ಪ್ರೀತಿ ಅರ್ಥ ಆಗಿ ಅವರು ರಿಟರ್ನ್ ಬಂದೇ ಬರ್ತಾರೆ. ಹಾಗೆಯೇ ಕಾಲ್ ಮೆಸೇಜಸ್ ಬ್ಲಾಕ್ ಮಾಡಿದ್ರು ಅನ್ಬ್ಲಾಕ್ ಮಾಡ್ತಾರೆ. ಸೊ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಪ್ರಾಬ್ಲಮ್ ಉಂಟು, ನೋವು ಅಂತಂದರೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಖುಷಿಯಾಗಿರಿ, ಮತ್ತು ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತಲ್ಲ. ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ, ಮತ್ತು ಸೆಲ್ಫ್ ಲವ್ ಮಾಡಿ. ಜಾಸ್ತಿ ನೀವು ಇಲ್ಲಿ ಕಣ್ಣೀರು ಹಾಕೋದು, ಅವರ ಬಗ್ಗೆ ಆಲೋಚನೆ ಮಾಡಿದರೆ ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ. ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.